ಕೆಆರ್ಪೇಟೆ ತಾಲೂಕಿನಲ್ಲಿ ಚುರುಕುಗೊಂಡ ಮುಂಗಾರು. ಹೇಮಾವತಿ ನದಿ ಬಯಲಿನಲ್ಲಿ ಭತ್ತದ ನಾಟಿ ಕಾರ್ಯ ಜೋರು. ರೈತನ ಮುಖದಲ್ಲಿ ಮೂಡಿದ ಮಂದಹಾಸ. ಕೆಆರ್ಪೇಟೆ 10,000 ಹೆಕ್ಟೇರ್ ಭೂ ಪ್ರದೇಶದಲ್ಲಿ ನಡೆಯುತ್ತಿರುವ ಭತ್ತದ ಬಿತ್ತನಾ ಕಾರ್ಯ. ಹೇಮಾವತಿ ನದಿಯ ಹೇಮಗಿರಿ ನಾಲೆ, ಮಂದಗಿರಿ ಎಡದಂಡೆ ಹಾಗೂ ಬಲದಂಡೆ ನಾಲೆಗಳ ಬಯಲಿನಲ್ಲಿ ಮುಕ್ತಾಯ ಹಂತದಲ್ಲಿರುವ ಭತ್ತ ಬಿತ್ತನಾ ಕಾರ್ಯ. ರೈತ ಬಾಂಧವರಿಗೆ ಅಗತ್ಯವಾಗಿ ಬೇಕಾಗಿರುವ ಬಿತ್ತನೆ ಭತ್ತ, ಯೂರಿಯಾ ಹಾಗೂ ರಸಗೊಬ್ಬರಗಳನ್ನು ಸಮರ್ಪಕವಾಗಿ ಒದಗಿಸಿಕೊಟ್ಟು ಕೃಷಿ ಚಟುವಟಿಕೆಗಳ ಪ್ರಗತಿಗೆ ಸಾಥ್ ನೀಡಿರುವ ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಮತ್ತು ಸಿಬ್ಬಂದಿಗಳು ಈ ಬಾರಿ ಉತ್ತಮವಾದ ಭತ್ತದ ಬೆಳೆಯ ನಿರೀಕ್ಷೆಯಲ್ಲಿರುವ ತಾಲೂಕಿನ ರೈತ ಬಾಂಧವರು ರೈತನ ಮುಖದಲ್ಲಿ ಮೂಡಿದ ಮಂದಹಾಸ, ಸಡಗರ, ಸಂಭ್ರಮದಿಂದ ಭತ್ತ ನಾಟಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರೈತ ಬಾಂಧವರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ತಾಲೂಕು ಸಹಾಯಕ ಕೃಷಿ ದೇಶದ ಮಂಜುನಾಥ್ ಮಾತಾಡ್ತಾ ಇದ್ದು, ನಮ್ಮ ತಾಲೂಕಿನಲ್ಲಿ ಉತ್ತಮವಾಗಿ ರೈತರು ಭತ್ತದ ನಾಟಿಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತದ ನಾಟಿ ಕಳೆಯನ್ನು ಮಾಡಿದ್ದಾರೆ. ಹೇಮಾವತಿ ನಾಲೆಗಳಿಂದ ಉತ್ತಮವಾಗಿ ನೀರು ಬರುತ್ತಾ ಇದ್ದು ರೈತರಿಗೆ ಭತ್ತದ ನಾಟಿ ಮಾಡಲಿಕ್ಕೆ ಎಲ್ಲ ರೀತಿಯ ಅನುಕೂಲ ಆಗಿರುತ್ತೆ. ಸದ್ಯದಲ್ಲಿ ರೈತರಿಗೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಯಾವುದೇ ಕೊರತೆ ಇಲ್ಲದಂತೆ ಕ್ರಮ ವಹಿಸಲಾಗುತ್ತದೆ.